Hello friends, welcome back. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಒಂದು ಗೋಲ್ಡನ್ ರೂಲು ನೀವು ಖಂಡಿತವಾಗಿ ಫಾಲೋ ಮಾಡಬೇಕು. ಇಲ್ಲಾಂದ್ರೆ ನೀವು ಅನ್ನೆಸೆಸರಿಯಾಗಿ ಸಾಲದ ಸುಳಿಯಲ್ಲಿ ಅಂತ ಖಂಡಿತವಾಗಿ ನೀವು ಸಿಲುಕೊಳ್ತೀರಾ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಆ ಗೋಲ್ಡನ್ ರೂಲು. ಒಂದು ಕಾರ್ ಬೈ ಮಾಡ್ಬೇಕಂದಾಗ ಯಾವ ಗೋಲ್ಡನ್ ರೂಲ್ನ ಫಾಲೋ ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಈಗ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಗೋಲ್ಡನ್ ರೂಲ್ ಒಂದು ಕಾರ್ ಬೈ ಮಾಡಬೇಕಾದಾಗ ಏನು ಫಾಲೋ ಮಾಡಬೇಕಂದ್ರೆ 20, 4 ಮತ್ತು 10 ಈ 4 ನಂಬರ್ನ ನೀವು ಖಂಡಿತವಾಗಿ ಜ್ಞಾಪಕ ಇಟ್ಕೊಳ್ಬೇಕು ಒಂದು ಕಾರ್ ಲೋನ್ನ ತಗೊಳ್ಬೇಕಂದಾಗ. ಮೊದಲನೇ ನಂಬರ್ ಅಂದರೆ 20% ಅಂದರೆ ನೀವು ಏನೇ ಒಂದು ಕಾರ್ ತಗೊಳ್ಬೇಕಂದಾಗ, ನೀವು ಯಾವುದೇ ಥರ ಕಾರ್ ತಗೊಳ್ಬೇಕಂದಾಗ ಮಿನಿಮಮ್ಮು 20% ಡೌನ್ ಪೇಮೆಂಟು ನೀವು ನಿಮ್ಮ ಕಾರ್ಗೆ ತಗೊಳ್ಳೋದಕ್ಕೆ ನಿಮ್ಮ ಹಣನ ಬಳಸ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದು 5 ಲಕ್ಷ ರೂಪಾಯಿ ನೀವು ಕಾರ್ ತಗೊಳ್ತಿದ್ದೀರಾ ಅಂದರೆ 5 ಲಕ್ಷ ರೂಪಾಯಿಗೆ ಕಾರ್ಗೆ 20% ಅಂದರೆ ಮಿನಿಮಮ್ 1 ಲಕ್ಷ ರೂಪಾಯಿ ಹಣ ನಿಮ್ಮ ಹಣ ಆಗಿರಬೇಕು. ಉಳಿದಿರೋ 4 ಲಕ್ಷ ಹಣ ಬ್ಯಾಂಕಿಂದ ಬರುತ್ತೆ. ಆದ್ರಿಂದ ನೀವು 1 ಲಕ್ಷ ರೂಪಾಯಿ ನಿಮ್ಮಲ್ಲಿ ಹಣ ಇದ್ದಾಗ ಮಾತ್ರ ನೀವು ಕಾರ್ ಬೈ ಮಾಡೋದಕ್ಕೆ ಹೋಗಿ, ಕೆಲವು ಸಲ 20,000, 30,000 ಇದ್ರೂ ಒಂದು ಕಾರ್ ತಗೊಳೋದಕ್ಕೆ ಹೋಗ್ತಾರೆ. ಅದು ತುಂಬ ತಪ್ಪು ಮತ್ತು ಅದರಿಂದ ನೀವು ಅನ್ನೆಸೆಸರಿಯಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಬಿಡ್ತೀರಾ. ನೆಕ್ಸ್ಟ್ ನಂಬರ್ ಯಾವ್ದು ಜ್ಞಾಪಕ ಇಟ್ಕೊಳ್ಬೇಕಂದ್ರೆ 4 ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಿ ಏನಂದ್ರೆ 4 ಅಂದರೆ ಮ್ಯಾಕ್ಸಿಮಮ್ 4 ವರ್ಷಕ್ಕಿಂತ ಜಾಸ್ತಿ ನೀವು ಲೋನನ್ನ ತಗೊಳ್ಳೋಕ್ಕೆ ಹೋಗಬಾರ್ದು. ಒಂದು ಕಾರ್ ಲೋನ್ನ ಮ್ಯಾಕ್ಸಿಮಮ್ 4 ವರ್ಷ ಮಾತ್ರ ತಗೊಳ್ಬೇಕು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ನೀವು ದೊಡ್ಡ ಕಾರ್ ತಗೊಳ್ಬೇಕಂದಾಗ ನಿಮ್ಮಲ್ಲಿ EMI ಕಟ್ಟಕ್ಕೆ ಶಕ್ತಿ ಇಲ್ಲ ಅಂದಾಗ 7 ವರ್ಷನೂ ಕೊಡ್ತಾರೆ, 10 ವರ್ಷನೂ ಕೊಡ್ತಾರೆ. ನೀವು ಖಂಡಿತವಾಗಿ ಆ ಥರ ಲೋನ್ನ ಖಂಡಿತವಾಗಿ ತಗೊಳಕ್ಕೆ ಹೋಗಬೇಡಿ. ನೀವು ಮ್ಯಾಕ್ಸಿಮಮ್ ಒಂದು ನಿಮ್ಮ ಲೋನ್ನ 4 ವರ್ಷದೊಳಗಡೆ ಕ್ಲಿಯರ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಆ ಕಾರ್ಗೆ ಬೆಲೆ ಅಷ್ಟು ಇರೋದಿಲ್ಲ 4 ವರ್ಷ ಆಗೋದ ಮೇಲೆ. ಆದ್ದರಿಂದ ಇದನ್ನು ಕೂಡ 4 ನಂಬರ್ ಕೂಡ ನೀವು ಖಂಡಿತವಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. 10ನೇ ನಂಬರ್ ನೀವು ಯಾಕೆ ಜ್ಞಾಪಕ ಇಟ್ಕೊಳ್ಬೇಕು, ಈ 10ನೇ ರೂಲ್ನ ನೀವು ಏನು ಜ್ಞಾಪಕ ಮಾಡಬೇಕಂದ್ರೆ ನಿಮಗೆ ಪ್ರತಿ ತಿಂಗಳು ಇನ್ಕಮ್ ಏನು ಬರುತ್ತೋ ಅದರಲ್ಲಿ 10% ಮಾತ್ರ ನೀವು ಕಾರ್ EMIಗೆ ಮಾತ್ರ ಬಳಸ್ಕೊಳ್ಬೇಕು. ಇದು ಇನ್ನೊಂದು ತಂಬ್ ರೂಲು. ನೀವು ಈ ತಂಬ್ ರೂಲ್ನ ಫಾಲೋ ಮಾಡಿದಾಗ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ತುಂಬ ಕಡಿಮೆ. ಯಾಕಂದರೆ ನಿಮ್ಮ ಸ್ಯಾಲ್ರಿ ಏನು ಬರುತ್ತೋ, ಈಗ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ರೆ ನೀವು ಅದರಲ್ಲಿ 10,000 ರೂಪಾಯಿ ಮಾತ್ರ EMI ನಿಮ್ಮ ಕಾರ್ಗೆ ಕಟ್ತೀರಾ. ಟೋಟಲ್ಲಾಗಿ ನೀವು EMI ಯಾವುದೇ ಲೋನ್ಗಳು ಇರ್ಬೋದು, ಕಾರ್ ಲೋನ್ ಇರ್ಬೋದು, ಮನೆ ಲೋನ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು, ಯಾವುದೇ ಲೋನ್ಗಳು EMI ಎಲ್ಲ ಟೋಟಲ್ಲಾಗಿ ಆಡ್ ಮಾಡಿದಾಗ ನಿಮ್ಮ ಸ್ಯಾಲ್ರಿ ಇಲ್ಲ ನಿಮ್ಮ ಇನ್ಕಮ್ ಏನು ಬರ್ತಾ ಇರುತ್ತೋ ಅದರಲ್ಲಿ 30-40% ಮಾತ್ರ ಇರಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ಲು 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ರೆ ನಿಮ್ಮ ಎಲ್ಲ EMIಗಳು, ಮನೆ EMI, ಕಾರ್ EMI, ಕ್ರೆಡಿಟ್ ಕಾರ್ಡ್ EMI, ಪರ್ಸನಲ್ ಲೋನ್ EMI, ಇವೆಲ್ಲ EMIಗಳು ಸೇರ್ಕೊಂಡ್ರು ನೀವು 30,000-40,000 ರೂಪಾಯಿ ಮೇಲೆ ನೀವು EMI ಖಂಡಿತವಾಗಿ ಕಟ್ಟೋದಕ್ಕೆ ಹೋಗಬಾರ್ದು. 30-40,000ಕ್ಕಿಂತ ನೀವೇನಾದರೂ EMI ಕಟ್ಟೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ನೀವು ಖಂಡಿತವಾಗಿ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದರೆ ನಾಳೆ ನಿಮ್ಮ ಕೆಲಸ ಹೋಗೋದು, ನಾಳೆ ಏನಾದರೂ ಪ್ರಾಬ್ಲಮ್ ಆಗೋದು, ನಿಮಗೆ ಹೆಲ್ತ್ ಇಶ್ಯೂಸ್ ಆಗೋದು, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ನೀವು EMIಯಲ್ಲಿ ಕಟ್ಟೋದಕ್ಕೆ ಶಕ್ತಿನೇ ಇರೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ ಯಾವುದೇ ತರಹ ಸೇವಿಂಗ್ಸ್ ಇರೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ 40% EMIಗೆ ಕಟ್ತಾ ಇದ್ದಾಗ ನಿಮ್ಮಲ್ಲಿ ಸೇವಿಂಗ್ಸ್ ಇಲ್ಲಿಂದ ಬರಬೇಕು. ಆಗ ನೀವು ಅನ್ನೆಸೆಸರಿಯಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಬಿಡ್ತೀರಾ. ನಿಮಗೆ ಈಗ ಕ್ಲಿಯರಾಗಿ ಗೊತ್ತಾಗಿರ್ಬೋದು ಒಂದು ಕಾರ್ ತಗೊಳ್ಬೇಕಂದಾಗ ಯಾವ ಗೋಲ್ಡನ್ ರೂಲ್ನ ನೀವು ಫಾಲೋ ಮಾಡಬೇಕು. ಈ ಗೋಲ್ಡನ್ ರೂಲು 20, 4, 10 ಈ 3 ನಂಬರ್ನ ಜ್ಞಾಪಕ ಇಟ್ಕೊಂಡ್ರೆ ಯಾವಾಗಲೂ ನೀವು ಒಂದು ಲೋನ್ ತಗೊಳ್ಬೇಕಂದಾಗ, ಕಾರ್ ಲೋನ್ ತಗೊಳ್ಬೇಕಂದಾಗ ಈ 3 ನಂಬರ್ನ ನೀವು ಜ್ಞಾಪಕ ಇಟ್ಕೊಂಡಿದ್ರೆ ನೀವು ಸಾಲದ ಸುಳಿಯಲ್ಲಿ ಖಂಡಿತವಾಗಿ ಸಿಕ್ಕಾಕೊಳ್ಳಲ್ಲ ಅನ್ನುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.